ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಕೋಲಾರ ನಗರದ ವಿವಿಧ ವಾರ್ಡ್ಗಳಲ್ಲಿ ಪ್ರಚಾರ ನಡೆಸಿದರು. ಕಳೆದೊಂದು ವಾರದಿಂದ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ನಡೆಸಿದ್ದ ಕೊತ್ತೂರು ಮಂಜುನಾಥರಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು. ಇದೀಗ ನಗರ ಭಾಗದಲ್ಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿ ಪ್ರಚಾರಕ್ಕೆ ಸಾಥ್ ನೀಡಿದರು. ಪ್ರಚಾರದಲ್ಲಿ ಎಂಎಲ್ಸಿ ನಜೀರ್ ಅಹಮದ್, ಪ್ರವೀಣ್ ಗೌಡ ಹಾಗೂ ಸ್ಥಳೀಯ ಮುಸ್ಲಿಂ ನಾಯಕರು, ಯೂತ್ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಪ್ರಚಾರದ ವೇಳೆ ಕೊತ್ತೂರು ಮಂಜುನಾಥ್ ಮಸೀದಿ ಹಾಗೂ ಮಂದಿರಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಮೌಲ್ವಿಯೊಬ್ಬರು ನೀವು ಕೋಲಾರ ಕಾಂಗ್ರೆಸ್ ಶಾಸಕರಾಗಲಿದ್ದೀರಾ ಎಂದು ಭವಿಷ್ಯ ನುಡಿದು ಆಶೀರ್ವಾದ ಮಾಡಿದ್ದು ವಿಶೇಷವಾಗಿತ್ತು. ಪ್ರಚಾರದ ವೇಳೆ ಮಾತನಾಡಿದ ಕೊತ್ತೂರು ಮಂಜುನಾಥ್ ಬಿಜೆಪಿಯ ಸ್ಟಾರ್ ಪ್ರಚಾರಕ್ಕೆ ವ್ಯಂಗ್ಯವಾಡಿದ್ದು, ಸ್ಟಾರ್ಗಳನ್ನು ನೋಡೋಕೆ ಜನರು ಅಭಿಮಾನದಿಂದ ಹೋಗ್ತಾರೆ, ಆದರೆ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾರೆ. ಕೋಲಾರದಿಂದ ನನ್ನ ಗೆಲುವು ಖಚಿತ. 500 ಕೋಟಿ ವಿಶೇಷ ಅನುದಾನ ತಂದು ಕೋಲಾರ ನಗರದ ಬಡಾವಣೆಗಳನ್ನು ಅಭಿವೃದ್ಧಿ ಮಾಡುವೆ ಎಂದು ಭರವಸೆ ನೀಡಿದರು. ಖಂಡಿತವಾಗ್ಲೂ ತುಂಬಾ ಜನ ಸಪೋರ್ಟ್ ಇದೆ. ಒಂದೇನೆಂದ್ರೆ ಕೋಲಾರ ತಾಲೂಕಲ್ಲಿ ಜನ ತುಂಬಾ ಒಳ್ಳೆಯವರು ಇದ್ದಾರೆ, ತುಂಬಾ ಸಪೋರ್ಟಿವ್ ಇದ್ದಾರೆ. ಆದರೆ ಅವ್ರಿಗೆ ಮುಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಅವ್ರಿಗೆ ಏನಾದರೂ ಕಷ್ಟ ಸುಖ ಬಂದಂಗೆ ನೋಡ್ಕೊಳ್ಳೋವಂಥವ್ರು ಒಂದು ನಾಯಕರು ಕರೆಕ್ಟಾಗಿ ಸಿಗಲಿಲ್ಲ. ಅದರಿಂದ ಇವತ್ತು ಎಲ್ಲರೂ ಆಚೆ ಬಂದಿದ್ದಾರೆ, ಆಚೆ ಬಂದು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ಭುತವಾದಂಥ ಒಂದು ಸ್ವಾಗತ ಇದೆ, ಅದ್ಭುತವಾದಂಥ ಒಂದು ನಮಗೆ ಹೆಂಗೆ ಸಿಗ್ತಾ ಇದೆ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ ನಮಗೆ. ನಿಮ್ಮವರೊಂದೇ ಅವ್ರಿಗಿಂತ ನಾ ಇವರೆಲ್ಲ ಚಿರಂಜೀವಿ ಪಾರ್ಟಿ ಕಟ್ಟಿ ಏನಾಯಿತು, ಪವನ್ ಕಲ್ಯಾಣ್ ಪಾರ್ಟಿ ಕಟ್ಟಿ ಏನಾಯಿತು, ಅಷ್ಟೇ, ಬೇರೆ ಏನಿಲ್ಲ. ಫಿಲಮ್ ಆ್ಯಕ್ಟರ್ ಬಂದಾಗ ನೋಡಿ ಜನ ಇರ್ತಾರೆ, ಅವ್ರು ನೋಡೋಕೆ ಹೋಗ್ತಾರೆ ಫಿಲಮ್ ಆ್ಯಕ್ಟರ್ ನೋಡೋದಕ್ಕೆ, ಆಯಿತಾ? ಅದು ಕಾಮನ್ ಅದು. ಇವಾಗ ಇಲ್ಲಿ ಬಂದುಬಿಟ್ಟು ಸಲ್ಮಾನ್ ಖಾನ್ ಬರಲಿ ಇಲ್ಲಿಗೆ, ಇಲ್ಲಿರೋರೆಲ್ಲ ಅಲ್ಲೇ ಇರ್ತಾರೆ. ಹೋಗಿ ಅವ್ರು ಏನಕ್ಕೆ ಹೋಗ್ತಾರೆ, ನೋಡಕ್ಕೆ ಹೋಗೋದು, ವೋಟ್ ಹಾಕೋದು ನಮಗೆ, ವೋಟ್ ಹಾಕೋದು ನಮ್ಗೆ. ಬಿಟ್ಟು ಸಲ್ಮಾನ್ ಖಾನ್ ಅಂದ ಅಭಿಮಾನ ಹೋಗ್ತಾರೆ, ನೋಡ್ತಾರೆ ಏನು ವೋಟ್ ಹಾಕ್ತಾರೆ, ಅವ್ರಿಗೆ ವೋಟ್ ಹಾಕೋದು ನಮಗೆ. ಹಂಗೆ ಏನು ನಂಬರ್ ಒನ್ನು ಎಲೆಕ್ಟ್ರಿಕ್ಸಿಟಿ ಕೇಬಲ್ಸು, ಎಲೆಕ್ಟ್ರಿಕ್ಸಿಟಿ ಕೇಬಲ್ಸ್. ನಂಬರ್ ಸೆಕೆಂಡು ಡ್ರೈನೇಜಸ್, ಟೋಟಲ್ ಡ್ರೈನೇಜಸ್ಸು ಬ್ಲಾಕ್ ಆಗಿಬಿಟ್ಟಿದೆ, ಎಲ್ಲೂ ಹೋಗ್ತಾನೆ ಇಲ್ಲ, ಸ್ಟಾಗ್ನೆಟ್ ಆಗಿಬಿಟ್ಟಿದೆ, ಸ್ಟಾಗ್ನೆಟ್. ಅದು ಬಿಟ್ಟು ರೋಡ್ಸ್ ಹಾಕಿದ್ದಾರೆ, ಎಲ್ಲ ಹೋಗಿದೆ ರೋಡ್ಸಲ್ಲಿ ಹಾಕಿದ್ದಾರೆ, ರೋಡ್ಸ್ ಹೋಗಿದೆ. ಇದನ್ನೆಲ್ಲ ಮಾಡಬೇಕು, ಇದನ್ನೆಲ್ಲ ಸಾಲ್ವ್ ಮಾಡಬೇಕು. ನನಗೆ ಗೊತ್ತಿರೋ ಪ್ರಕಾರವಾಗಿ ಟೌನ್ ಎಲ್ಲ ಸರಿಪಡಿಸ್ಬೇಕಂದ್ರೆ 500 ಕೋಟಿ ಬೇಕು. 500 ಕೋಟಿ ಇದ್ದರೆ ಟೌನ್ ಸರಿ ಮಾಡೋಕ್ಕಾಗುತ್ತೆ. ಖಂಡಿತ ನಾನು ಗೆಲ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದೇ ಬರುತ್ತೆ. 500 ಕೋಟಿ ಇಲ್ಲಾಂದ್ರೆ 1000 ಕೋಟಿ ನಾನು ಲೆಟ್ರ್ ಎತ್ಕೊಂಡು ಹಂಗೆ ಹಾಕಿದ್ರೆ ದುಡ್ಡು ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಸರ್, ತೊಂದರೆನೇ ಇಲ್ಲ, ಈಸಿಯಾಗಿ ಮಾಡ್ತೀವಿ ಕೆಲಸ ನಾವು.